ದೇವರು ಬಂದಾಗ ಬಂದು ನನ್ನನ್ನು ಕಾಪಾಡಿದ್ರಮ್ಮ. ನೀವು ಯಾರು? ಅದು ನನ್ನ ಹೆಸರು ಚೆಲುವಿ ಅಂತ. ಈ ಕೇಳಿಮ್ಮ, ಕಾಕಟಿರ್ತಾವ ಇರೋ ಚಂದ್ರಿಕಾ ಯಾರ ಮಗಳು ಅಂತ? ಆ ಚಂದ್ರಿಕಾ ನನ್ನ ತಂಗಿ ಮಗಳು ಕಣಮ್ಮ. ಹೆರಿಗೆನಲ್ಲಿ ನನ್ನ ತಂಗಿ ಸತ್ತೋದ್ಲು. ಡಾಕ್ಟ್ರಿಗೆ ಮಕ್ಕಳಿರಲಿಲ್ಲ. ಆ ಮಗುಗೆ ಒಂದು ತಿಂಗಳಾದಾಗ ಡಾಕ್ಟ್ರಿಗೆ ಆ ಮಗುನ ದತ್ತು ಅಂತ ಕೊಟ್ಬಿಟ್ಟೆ. ನಮ್ಮ ಮಾವಿಯ ನಾನು ಕಾಪಾಡಲೇಬೇಕು. ಈ ಲಗ್ನ ನಡಿಬೇಕು ಅಂದ್ರೆ ನಿಮ್ ಸಹಾಯ ಬೇಕು ಮಾ. ನೋಡಿಮ್ಮ, ನೀವುಗಳು ನನ್ನ ಜೀವ ಉಳಿಸಿದೀರ. ಸತ್ಯ ಹೇಳಕ್ಕೆ ನಾನು ಯಾಕೆ ಎದುರ್ಕೋಬೇಕು? ನೋಡಿ, ನೀವು ಎಲ್ಲಿ ಯಾರ ಎದುರುಗಡೆ ಹೇಳಿದ್ರು ನಾ ಬಂದು ಹೇಳ್ತೀನಿ. ಆಯ್ತು ಮಾ. ಅದ್ ಸರಿ, ನಿಮ್ಮನ್ನ ಕಟ್ಟಾಕ್ದವ್ರು ಯಾರು? ಈಗ ಸ್ವಲ್ಪ ಹೊತ್ತು ಮುಂಚೆ ಡಾಕ್ಟ್ರಿಗೆ ಕೊಟ್ಟಿದ್ದು ನನ್ನ ತಂಗಿ ಮಗನಲ್ಲ, ರಾಜೇಶ್ವರಿ ಅನ್ನೋರ್ ಮಗ ಅಂತ ಒಂದು ಸಣ್ಣ ಸುಳ್ಳು ಹೇಳ್ದು. ನೋಡು, ನೀನ್ ಈಗ ಮನೆಯಿಂದ ಆಚೆ ಹೋಗದೆ ಇದ್ರೆ ನಾನೇ ನಿನ್ ಕತ್ತ ಹಿಡ್ದು ಮನೆಯಿಂದ ಆಚೆ ತಳ್ತೀನಿ ಅಷ್ಟೇ. ಓಹೋ, ನರಸಮ್ಮನವ್ರಿಗೆ ಈ ವಯಸ್ಸಿನಾಗೂ ನನ್ನನ್ನ ಕತ್ತ ಹಿಡ್ದು ಆಚೆ ದಬ್ಬುವಷ್ಟು ಶಕ್ತಿ ಅದ? ಎಲ್ಲಿ ನೋಡಮ್ಮ, ದಬ್ಬು ದಬ್ಬವ. ನಾನಾಗ ನಾನು ಬಂದು ಕರ್ಕೊಂಡೋಗೋ ತನಕ ಇಲ್ಲೇ ಬಿದ್ದಿರ್ಬೇಕು. ನೋಡಿಮ್ಮ, ನೀವು ಇಲ್ಲೇ ಇದ್ರೆ ನಿಮ್ಗೆ ಅಪಾಯ ತಪ್ಪಿದ್ದಲ್ಲ. ನಡೀರಿ, ಹೋಗೋಣ. ನೋಡಿದ್ರ ಚೆಲುವಿ ಈಟ್ ಹೊತ್ತಾದ್ರೂ ಇನ್ನೂ ಮನೆಗೆ ಬಂದಿಲ್ಲ. ಹರಕೆ ಅದು ಇದು ಅಂತ ಹೋಗೋಳೆ ಈ ಟೈಮ್ನಾಗೆ. ಇದೆಲ್ಲ ಬೇಕಾ ಗೌರ? ಸುಮ್ ಸುಮ್ಕೆ ಚೆಲುವಿನ ತಪ್ಪ ತಿಳ್ಕೊಬೇಡ. ಈ ರಾಜೇಶ್ವರಿ ಕುತಂತ್ರನ ಬಯಲು ಮಾಡಕ್ ಹೋಗವಳೆ. ಏನ್ ಹೇಳ್ತಾ ಇದ್ದೀರಾ? ಹೌದು ಗೌರ, ಚಂದ್ರಿಕಾ ಯಾರು ಅಂತ ತಿಳ್ಕೊಳಕ್ ಹೋಗವಳೆ. ಊರ್ನವರೆಲ್ಲ ಸಂಜೆಯ ಚಂದ್ರಿಕನ ಬಗ್ಗೆ ಮಾತಾಡ್ತಾ ಇದ್ರೆ ನನಗೆ ಪ್ರಾಣ ಹೋದಂಗಾಯ್ತದೆ ಗೌರ. ಆ ಚಂದ್ರಿಕಾ ಯಾರು ಅಂತ ಕಂಡಿಡಿಯಕ್ಕೆ ನಮ್ಮ ಚೆಲುವಿ ಹೋಗವಳೆ. ಚಂದ್ರಿಕಾ ಸಂಜೆಯನ್ ತಂಗಿ ಅಲ್ಲ ಅಂತ ಗೊತ್ತಾದ್ರೆ ನನ್ನ ಮದುವೆ ಮನೆಗೆ ಬರ್ತೀನಿ, ಇಲ್ಲ ಅಂದ್ರೆ ಬರಕ್ಕಿಲ್ಲ ಅಂತ ಹೇಳೋ ಹೋಗವಳೆ. ಅವಳ ಕೊನೆ ಮಾತೇನಾದ್ರು ಸತ್ಯ ಆಗ್ಬಿಟ್ರೆ ಊರಾಗ ನಮ್ಮ ಮಾನ ಮರ್ವಾದೆ ಎಲ್ಲ ಒಟ್ಟೋಯ್ತದೆ. ಮರವಾದಕ್ಕೆ ಕಳ್ಕೊಂಡ ಮೇಲೆ ನಾನ್ ಬದುಕಿರಕ್ಕಿಲ್ಲ ಗೌರ, ನಾನ್ ಬದುಕಿರಕ್ಕಿಲ್ಲ. ನೀವಿಲ್ಲ ಅಂದ್ರೆ ನಾನ್ ಬದುಕಿರ್ತೀನ. ನಾನು ಸತ್ತೋಯ್ತಿದ್ದೆ, ನಾನು ಸತ್ತೋಯ್ತಿದ್ದೆ. ಆ ಮನೆ ಹಾಳಿ ರಾಜೇಶ್ವರಿನ ಮಟ್ಟ ಹಾಕೋರು ಯಾರು ಇಲ್ವಲ್ಲ ದೇವ್ರೇ, ಯಾರು ಇಲ್ವಲ್ಲ.
ಮನುಷ್ಯತ್ವ ಮಮಕಾರ ಇರೋಳು ಅನ್ಕೊಂಡಿದೀನಿ. ನನ್ನ ಎದುರುಗಡೆ ಹೀಗೆಲ್ಲ ಪೋಸ್ಟ್ ಕೊಟ್ಟವರು ಏನಾಗಿದ್ದಾರೆ ಗೊತ್ತಾ? ಅಡ್ಡಡ್ಡ ಮಲಗಿದ್ದಾರೆ. ಸುಳ್ಳು ಅನ್ನೋದು ಒಂದಲ್ಲ ಒಂದಿನ ಅಡ್ಡಡ್ಡಾನೆ ಮಲಗದು. ಅಂದ್ರೆ ನನ್ ವಿರುದ್ಧನೇ ಮಸಲತ್ ಮಾಡ್ತೀಯಾ? ನಾನು ಯಾರ ವಿರುದ್ಧನೂ ಮಸಲತ್ ಮಾಡ್ತಿಲ್ಲ. ಸತ್ಯ ಸಾಯ್ಬಾರ್ದು, ಸುಳ್ಳು ಗೆಲ್ಬಾರ್ದು, ಆ ಪ್ರಯತ್ನ ಮಾಡ್ತೀವಿ ಅಟ್ಟಯ್ಯ. ಓಹೋ, ಹಾಗಾದ್ರೆ ಇದ್ರಲ್ಲಿ ನೀನ್ ಗೆಲ್ತೀನಿ ಅಂತ ಅನ್ಕೊಂಡಿದ್ಯಾ? ಸತ್ಯಕ್ಕೆ ಸಾವಿಲ್ಲ ಅನ್ನೋದು ಈ ಜಗತ್ತಿಗೆ ಗೊತ್ತದೆ. ಮೇಡಮ್ನವ್ರೆ, ಇವಳು ಯಾಕೋ ಕಿತ್ತೂರು ರಾಣಿ ಚೆನ್ನಮ್ಮಂತರ ಪೋಸ್ ಕೊಡ್ತಾವಳೆ. ಹಿಂಗೆ ಬಿಟ್ಬಿಟ್ರೆ ಕತ್ತಿ ವರ್ಷ ಶುರು ಮಾಡ್ಕೋತಾಳೆ. ಈ ಊರ್ನಾಗ ನಾನು ಹುಲಿ ಹುಲಿ ಹೆಂಗೆ ಓಡಾಡ್ಕೊಂಡಿದ್ದೆ, ನನ್ನನ್ನು ಇಲಿಯಾಗಿ ಮಾಡಿ ಬಿಲ್ದಾಗ ಸೇರಿಸ್ಬಿಟ್ಲು. ಮೇಡಮ್ನವ್ರೆ, ಇವಳು ನನಗೆ ಮಾಡಿರೋ ಅವಮಾನ ಒಂದೆರಡಲ್ಲ, ಸರಿಯಾಗಿ ಸಿಕ್ಕಾಕೊಂಡವಳೆ. ಬಿಟ್ರೆ ನಮಗೆ ಬಿಸಿನೀರು ಕಾಯಿಸ್ಬಿಡ್ತಾಳೆ. ಅದಕ್ಕೀಗೇನು ಮಾಡೋಣ ಅಂತೀಯ ಪುರುಷ? ಮುಲಾಜೆ ಬೇಡ, ಕಾರ್ನಾಗೆ ಎತ್ತಾಕೊಂಡೋಗುವ. ನಮ್ಮ ಕೆಲಸ ಮುಗಿಯೋವರೆಗೂ ನಮ್ಮ ವಸ್ತಾಗೆ ಇರಲಿ. ಕರ್ಕೊಂಬಂದು ಕೂರಿಸಿ. ನೀವಾಗ ನೀವೇ ಬಂದು ಕೂತ್ಕೋತಿರೋ ಅಥವಾ ಎತ್ತಾಕೊಂಡು ಹೋಗ್ಬೇಕಾ? ಇಲ್ಲಣ್ಣ, ದೇವಸ್ಥಾನಕ್ಕೆ ಹೋಗೋ ಟೈಮ್ ಆಯ್ತು, ಅದಕ್ಕೆ ಇನ್ನೂ ಬಂದಿಲ್ಲ. ಅದಕ್ಕೆ ಬರಲಿಲ್ಲ ಅಂದ್ರೆ ನಾನು ರೆಡಿನೇ ಆಗಲ್ಲ. ಸಂಜಯ್, ಹಾಗೆಲ್ಲ ಮಾತಾಡ್ಬೇಡ, ಅವಳು ಇನ್ನೇನು ಬಂದ್ಬಿಡ್ತಾಳೆ. ಎಷ್ಟೊತ್ತಣ್ಣ, ಹೋಗೋದಕ್ಕೆ ಟೈಮ್ ಆಗ್ತಿದಲ್ವಾ? ಸರಿ, ನಾನೇ ಫೋನ್ ಮಾಡ್ತೀನಿ. ಯಾಕಣ್ಣ, ಏನಾಯ್ತು? ಫೋನ್ ಯಾಕೋ ನಾಟ್ ರೀಚಬಲ್ ಬರ್ತಾ. ಮತ್ತೇನ್ ಮಾಡೋದೀಗ? ನೀನೇನು ಯೋಚನೆ ಮಾಡ್ಬಿಡ ಸಂಜಯ್, ನಾನೇ ಹೋಗಿ ನೋಡ್ಬೋದು. ಅಣ್ಣ, ನೀನು ಹೋದ್ರ? ಸಂಜಯ್, ಬಂದ್ಬಿಡ್ತೀನಿ, ಬೇಗ ಹೋಗಿ ರೆಡಿ ಆಗ್ತಾ. ಬೇಗ ಬಾ. ರಾಜೇಶ, ಅಪ್ಪಯ್ಯ. ಎಲ್ಗಪ್ಪ ಉಂಟೆ? ಯಾಕಪ್ಪಯ್ಯ, ಏನಾದರೂ ಕೆಲಸ ಇತ್ತಾ? ಅದು ಅಪ್ಪಯ್ಯ, ಏನೇ ಕೆಲಸ ಇದ್ರು ಆಮೇಲೆ ಬಂದ್ ಮಾಡ್ತೀನಿ. ಮೊದ್ಲೋಗಿ ಚೆಲ್ವಿನ ಅತ್ತೆನ ಕರ್ಕೊಂಬಂದ್ಬಿಡ್ತೀನಿ. ಚೆಲ್ವಿನ ಅತ್ತೆನೂ ದೇವಸ್ಥಾನದಾಗ ಇಲ್ಲ ಕಣಪ್ಪ. ದೇವಸ್ಥಾನದಲ್ಲಿಲ್ವ? ಮತ್ತೆಲ್ಲಿದ್ದಾರಪ್ಪಯ್ಯ? ಚೆಲ್ವಿ ನಂಗೆ ಫೋನ್ ಮಾಡಲಿ ಕಣ್ಮಗ, ಅವಳು ಹರಕೆ ಮುಗಿಸ್ಕೊಂಡು ಅವ್ರ ಅಪ್ಪನ ಮನೆ ತಾವು ಹೋಯ್ತಾಳಂತೆ. ನಾಳೆ ಮದುವೆ ಮನೆಗೆ
ಅಪ್ಪ ಏನೋ ಅವ ಏನೋ ಕರ್ಕೊಂಡು ನೇರವಾಗಿ ಬತ್ತಿನ ಮಾವಯ್ಯ ಅಂತ ಹೇಳಿದ್ರು. ಹೌದಾ? ಸರಿ ಅಪ್ಪಯ್ಯ, ಹಾಗೆ ಮಾಡಿ. ನಾನು ಮೊದಲು ಈ ವಿಷಯನ ಸಂಜಯ್ ತಿಳಿಸ್ತೀನಿ. ಹೇಳಪ್ಪ ಹೇಳು. ಮೇಡಮ್ನವ್ರೆ, ಇವರಿಬ್ಬರನ್ನ ನೋಡ್ತಾ ಇದ್ರೆ ಬೋನ್ನ ಕೂಡ ಹಾಕಿರೋ ನಾಯಿಗಳ ತರ ಕಾಣ್ತಾ ಇಲ್ವಾ? ನಾಯಿಗಳ ತರ ಏನು, ನನ್ನ ಪಾಲಿಗೆ ಚೂರು ನಾಯಿಗಳೇ. ಏನು ಏನೋ ಹೇಳ್ತಿದ್ಯಲ್ಲ ನೀನು, ಮದುವೆನ ನಾನು ಮಾಡಿಸೇ ಮಾಡಿಸ್ತೀನಿ ಅಂತ. ಹೌದಾ? ಏಯ್, ಉಪ್ಪು ಉಪ್ಪಿನಕಾಯಿ ಇಲ್ಲದೆ ಹೋದ್ರೆ ತಿನ್ನೋ ಊಟಕ್ಕೆ ರುಚಿನೇ ಇರಲ್ಲ, ಗೊತ್ತಿದೆಯಾ ನಿನಗೆ? ನಿನ್ನ ನೋಡಿದ್ರೆ ನಿನ್ನೇನೋ ಮೊನ್ನೆನೋ ಕಣ್ಬಿಟ್ಟಿರೋ ತರ ಕಾಣಿಸ್ತೀಯಾ. ನೀನು ನನ್ನ ಮುಂದೆನೆ ನಿಂತ್ಕೊಂಡು ಮಾತಾಡ್ತೀಯಾ? ಎಷ್ಟು ಸೊಕ್ಕಿರ್ಬೇಡ ನಿನಗೆ. ಮದುವೆ ಮಂಟಪದ ಮುಂದೆನೆ ಆ ಗೌಡನ ಅನೇವರಹ ಎಲ್ಲ ಹೇಳಿ ಅವ್ರ ಮನೆ ಮರ್ಯಾದೆ ತೆಗೆದು ಮೇಡಮ್ನವ್ರೆ, ಇವ್ರ ತಾವ ಏನು ರಾಮಾಯಣ ಮಹಾಭಾರತ ಕತೆ ಹೇಳ್ಕೊಂಡು ಕೂತಿದ್ರ? ನೇರವಾಗಿ ಇಸಿಗೆ ಬನ್ನಿ. ನೋಡು, ನಾಳೆ ನಾಳೆ ಬೆಳಗ್ಗೆನೆ ಆ ಮನೆಗೆ ಹೋಗ್ತೀನಿ. ಇರೋ ಸತ್ಯನೆಲ್ಲ ಹೇಳ್ತೀನಿ. ಮದ್ವೆ ಮುರಿದು ಬೀಳುತ್ತೆ. ಗೌಡನ ಮರ್ಯಾದೆ ದೀದಿಪಾಲಾಗತ್ತೆ. ಮರ್ಯಾದೆಗೆ ಅಂಜೋ ಜನ ಬದುಕಿರ್ತಾರೆ ಅನ್ಕೊಂಡಿದ್ಯಾ? ಸಾಧ್ಯನೇ ಇಲ್ಲ. ಗೌಡನ ಜೀವ ಹೋಗುತ್ತೆ. ಇನ್ನು ಆ ಸಂಜಯ್, ಅವನು ನೆಮ್ಮದಿಯಾಗಿರಕ್ಕೆ ಸಾಧ್ಯನೇ ಇಲ್ಲ. ಅವನು ಹುಚ್ಚಾಗೆ ಆಗ್ತಾನೆ. ಬರಬಾರ್ದು ತಗೊಂಡು, ನಿಮಗೆ ಇಂಥ ಪರಿಸ್ಥಿತಿ ಬರಬಾರ್ದು. ಊರ್ ಜನಕ್ಕೆ ನ್ಯಾಯ ಹೇಳೋ ಗೌಡ್ರು, ಆಫ್ಟರ್ ಆಲ್ ಒಂದು ಹೆಣ್ಣಿನ ಮುಂದೆ ತಲೆ ತಗ್ಸಿ ನಿಲ್ಲ ಹಾಗಾಯ್ತಲ್ಲ. ನನಗೆ ನಿಮ್ಮನ್ನು ನೋಡಿದ್ರೆ ಕನಿಕರ ಬರ್ತದೆ. ಹಾಗಂತ ಸುಮ್ಮನೆ ಕುತ್ಕೊಳಕ್ಕಾಗತ್ತಾ? ಮಾಡಿದ ತಪ್ಪಿಗೆ ಶಿಕ್ಷೆ ಕೊಟ್ಟೇ ಕೊಡ್ತೀನಿ. ಬೇಡ ರಾಜೇಶ್ವರಿ, ನಿನಗೆ ಕೈ ಮುಗಿತೀನಿ, ಹಂಗೆಲ್ಲ ಮಾಡಬೇಡ. ಅಬ್ಬಪ್ಪಬ್ಬಪ್ಪ, ಅದೆಷ್ಟು ಮಾತಾಡ್ತಿದ್ದೆ, ಈಗ ಯಾಕೆ ಇಷ್ಟೊಂದು ತಣ್ಣಗಾಗ್ಬಿಟ್ಟಿದ್ಯಾ? ಅದಕ್ಕೆ ಹೇಳೋದು, ಬದುಕು ಅನ್ನೋದು ಒಂದು ಜೀವನ ಚಕ್ರ ಅಂತ. 25 ವರ್ಷಗಳ ಹಿಂದೆ ನನ್ನನ್ನ ನನ್ನ ತಂದೆನ ಉಕ್ಕೆ ಹಿಡಿದು ಆಚೆ ಹಾಕ್ತೆ. ಗೌಡ್ರೆ, ಆಗ ನೀವು ಸುತ್ತ 10 ಹಳ್ಳಿಗೂ ಗೌಡ್ರು. ನಿಮ್ಮನ್ನ ಎದುರಾಕೊಳ್ಳೋ ಶಕ್ತಿ ಯಾರಿಗೂ ಇರಲಿಲ್ಲ. ಈಗಲೂ ಇವ್ರು ಗೌಡ್ರೆ, ಆದ್ರೆ ಏನ್ ಮಾಡೋದು, ಪವರ್ ಇಲ್ಲ. ನಾನು ಕೊಟ್ಟಿರೋ ಹೊಡೆತಕ್ಕೆ ಅಳ್ಳಾಡ್ತಿದ್ದೀರ. ನೋಡು, ನಿನಗೆ ಕೈ ಮುಗಿದು ಕೇಳ್ಕೊತೀನಿ,
ದಯವಿಟ್ಟು ಇಲ್ಲಿಂದ ಹೊರಟೋಗು. ಈ ಮದುವೆ ನಡಿಬಾರ್ದು ಅಂತ ಚಿಟ್ಟಿ ಬರೆದಿಟ್ಟು ನಾವಿಬ್ರು ನೇಣ ಹಾಕೊಂಡು ಸತ್ತು ಹೋಗ್ಬಿಡ್ತೀವಿ. ನನ್ನ ಗಂಡನ ಮರ್ಯಾದೆ ಹಾಳಾಗೋದು ನನಗೆ ಇಷ್ಟ ಇಲ್ಲ. ಹಾಗೆ ಮಾಡಬೇಡ. ಮರ್ಯಾದೆ ಕಳ್ಕೊಂಡು ಬಾಳೋದಕ್ಕಿಂತ ಸಾಯೋದೆ ಮೇಲೆ. ಗೌಡ್ರೆ, ನಿಮ್ಮನ್ನ ಎಷ್ಟು ಬೇಕ ಸಾಯೋದಕ್ಕೆ ಬಿಡ್ತೀನ? ನೀವು ಸತ್ತು ಹೋಗ್ಬಿಟ್ರೆ ನನ್ನಲ್ಲಿರೋ ಸೇಡು ತೀರಲ್ಲ, ಅದು ಸತ್ತು ಹೋಗ್ಬಿಡುತ್ತೆ. ಅದಕ್ಕೆ ನೀವು ನನ್ನ ಸೇಡು ಎರಡೂ ಸಾಯಬಾರದು. ಅದಕ್ಕೆ ಈ ಮದುವೆ ನಡಿಬೇಕು. ಅದು ನನ್ನ ಕಣ್ಣು ಮುಂದೆನೆ ನಡಿಬೇಕು. ಅಣ್ಣ ತಂಗಿ ಇಬ್ರು ಹಸೆ ಮನೆ ಏರ್ಬೇಕು. ಆಮೇಲೆ ಮದುವೆಗೆ ಬಂದಿರೋ ಜನಗಳ ಮುಂದೆ ನನ್ನ ಕತೆ ನಿನ್ನ ಕತೆ ಎಲ್ಲ ಹೇಳ್ಬೇಕು. ಚಂದ್ರಿಕಾ ನಮ್ಮಿಬ್ರು ಮಗಳು ಅನ್ನೋದನ್ನ ಸಾಕ್ಷಿ ಸಮೇತ ಸಾಬೀತುಪಡಿಸ್ಬೇಕು. ಊರ್ ಜನಗಳ ಮುಂದೆ ನಿನ್ನ ಮರ್ಯಾದೆ ಹರಾಜಾಕ್ಬೇಕು. ಅದನ್ನ ನೋಡಿ ನಾನ್ ಸಂತೋಷ ಪಡ್ಬೇಕು. 25 ವರ್ಷಗಳ ಹಿಂದೆ ನೀವು ನನ್ನನ್ನ ಊರ್ ಬಿಡಿಸಿದ್ರಿ. ಆದ್ರೆ ಈಗ ಈ ಅವಮಾನ ಸಹಿಸ್ಕೊಳಕಾಗ್ದೆ ನೀವುಗಳು ಊರು ಬಿಡಬೇಕು. ನನ್ನ ಕಡೆ ಹುಡುಗರು ನಿಮಗಿವತ್ತು ಕಾವಲಿರ್ತಾರೆ. ನಾಳೆ ಬೆಳಗ್ಗೆ ದೇವಸ್ಥಾನಕ್ಕೆ ಬರ್ತಾರೆ. ತಪ್ಪಿಸ್ಕೊಳ್ಳೋ ಯೋಚನೆ ಮಾಡಿ. ನಾನು ಬರ್ಲಾ? ಚಲುವಿ ಚಲುವಿ ಚಲುವಿ.